Good morning. I am Uha. We are from CIT College, and my teammates are Divya and Pallavi. And our project name is Monitoring, Controlling, Harvesting in Agriculture by using AI PADOO.7 robot. Our project guide is Manjunath sir. He is from EEE department. And nam project mainly aid function madutte. Ondu yav soil alli yav tara crop belibodu anta helutte. Innondu harvesting madutte. Yagadru on plant ge disease idre adana harvest madutte. Adakke nav MATLAB simulation use ಮಾಡಿದೀವಿ ಅಗ್ರಿಕಲ್ಚರ್ ಮೇನ್ಲಿ ಈ ಒಂದು ಸೆಕ್ಟರ್ ಈಗಿನ ಕಾಲದಲ್ಲಿ ತುಂಬ ರೋಲ್ ಪ್ಲೇ ಮಾಡುತ್ತೆ 58% ಆಫ್ ದ ಪಾಪ್ಯುಲೇಷನ್ ಏನಿದೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ನಾವು ಆ ಚಾಲೆಂಜ್ನ ತಗೊಂಡು ಈ ಒಂದು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ನಾವು 3 ಜನ ಇಂಟ್ರೆಸ್ಟ್ ಇರೋದ್ರಿಂದ ಇದ್ರ ಮೇಲೆ ರಿಸರ್ಚ್ ಮಾಡಿ ಪ್ರಾಜೆಕ್ಟ್ ಮಾಡಿದ್ದೀವಿ ಯಾವ ಥರ ನಮ್ಮ ರೋಬೋಟ್ ಎಲ್ಲಿದೆ ಯಾವ ಲೊಕೇಶನಲ್ಲಿ ಇದೆ ಅಂತ ಎಲ್ಲ ಟ್ರ್ಯಾಕ್ ಆಗಿಬಿಟ್ಟು ನಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಮತ್ತೆ ಮಿಕ್ಕಿದನ್ನ ನನ್ನ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಟೀಮ್ಮೇಟ್ ಬೇಸಿಕಲಿ ಅಗ್ರಿಕಲ್ಚರಲ್ಲಿ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತೀವಿ ನಾವು ಸೊ ಈಗ ಅಗ್ರಿಕಲ್ಚರಲ್ಲಿ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಅಲ್ವಾ ಸೊ ಒಂದು ಸಾಯ್ಲಲ್ಲಿ ಫರ್ಟಿಲಿಟೀಸ್ ಇರಲ್ಲ ನ್ಯೂಟ್ರಿಯೆಂಟ್ಸ್ ಇರಲ್ಲ ಸೊ ಯಾವ್ದಾನ ಒಂದು ಬೆಳೆ ಬೆಳೆದಾಗ ಹಾಗಾಗಿ ಬೆಳೆ ಹಾಕಿದಾಗ ನಾವು ಅದು ಬರಲ್ಲ ಪರ್ಟಿಕ್ಯುಲರ್ ಸಾಯ್ಲಲ್ಲಿ ಬರಲ್ಲ ಸೊ ಈ ರೋಬೋಟು ಅಲ್ಲಿ ಈ ರೋಬೋಟ್ನ ಹಾಕ್ತೀವಿ ಸೊ ಈಗ ಒಂದು ಪರ್ಟಿಕ್ಯುಲರ್ ಸಾಯ್ಲಲ್ಲಿ ನಾವು ಸಾಯ್ಲ್ ಮಾಯ್ಚರ್ ಸೆನ್ಸರ್ನ ಇಟ್ಟಿದ್ದೀವಿ ಸೊ ಈ ಸಾಯ್ಲಿಗೆ ಈ ಕ್ರಾಪ್ನ ಬೆಳಿಬೋದು ಅಂತ ನಮ್ಮ ಮ್ಯಾಟ್ಲ್ಯಾಬ್ ನಮ್ಮ ಇದರಲ್ಲಿ ತೋರಿಸುತ್ತೆ ಸೊ ಈಗ ಸಾಯ್ಲ್ ಮಾಯ್ಚರ್ ಸೆನ್ಸರ್ನ ನಾನು ಇಟ್ಟಿದಾಗ ಸೊ ಈ ಸಾಯ್ಲಲ್ಲಿ ಇರೋಂಥ ನ್ಯೂಟ್ರಿಯೆಂಟ್ಸ್ ಸಿಕ್ತಕ್ಕಂತೆ ಈ ಕ್ರಾಪ್ನ ನಾವು ಬೆಳಿಬೋದು ಅಂತ ನಮ್ಮ ಸಾಯ್ಲ್ ನಮ್ಮ ಅಗ್ರಿಕಲ್ಚರ್ ಒಬ್ಬರು ತೋರಿಸುತ್ತೆ ಸೊ ಹಾಗೆಯೇ ಬೇರೆ ಸಾಯ್ಲಲ್ಲಿ ತಕ್ಕಂಗೆ ಆ ಸಾಯ್ಲಲ್ಲಿ ಇರೋಂಥ ನ್ಯೂಟ್ರಿಯೆಂಟ್ಸ್ ಮತ್ತು ಫರ್ಟಿಲೈಸರ್ಸ್ ಮುಖಾಂತರ ನಮಗೆ ಅದು ನಮಗೆ ತೋರಿಸುತ್ತೆ ಏನು ಯಾವ ಸಾಯ್ಲನ್ನ ಬೆಳಿಬೋದು ಯಾವ ಕ್ರಾಪ್ನ ಬೆಳಿಬೋದು ಅಂತ ತೋರಿಸುತ್ತೆ ಮತ್ತೊಂದು ಫಂಕ್ಷನ್ ಏನಪ್ಪ ಅಂತಂದರೆ ಹಾರ್ವೆಸ್ಟಿಂಗ್ ಫಂಕ್ಷನ್ ಸೊ ಈಗ ಯಾವುದೊಂದು ಪ್ಲಾಂಟಲ್ಲಿ ಡಿಸೀಸ್ ಇರುತ್ತೆ ಸೊ ಡಿಸೀಸ್ ಇದ್ದಾಗ ಯಾವ ಪ್ಲಾಂಟಲ್ಲಿ ಡಿಸೀಸ್ ಇದೆ ಏನು ಡಿಸೀಸ್ ಇದೆ ಅಂತ ನಮಗೆ ತೋರಿಸುತ್ತೆ ಸೊ ಈ ಡಿಸೀಸ್ ಇದೆ ಈಗ ಯಾವುದೋ ಒಂದು ಪ್ಲಾಂಟಲ್ಲಿ ಆಲ್ಟರ್ನೇಟಿವ್ ಡಿಸೀಸ್ ಇರುತ್ತೆ ಸೊ ಆಲ್ಟರ್ನೇಟಿವ್ ಡಿಸೀಸ್ನ ಅಗ್ರಿಕಲ್ಚರ್ ಒಬ್ಬರು ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡಿ ಎಷ್ಟು ಪರ್ಸೆಂಟ್ ಅಫೆಕ್ಟೆಡ್ ರೀಸನ್ ಇದೆ ಎಷ್ಟು ಇದಿದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸುತ್ತೆ ಸೊ ಹಾರ್ವೆಸ್ಟಿಂಗ್ ಮಾಡುತ್ತೆ ಡಿಸೀಸ್ ಇದ್ದಾಯಿತು ಅಂತ ಹಾರ್ವೆಸ್ಟಿಂಗ್ ಮಾಡುತ್ತೆ ಡಿಸೀಸ್ ಇಲ್ಲ ಅಂತಂದರೆ ಹಾರ್ವೆಸ್ಟ್ ಮಾಡಲ್ಲ ಸೊ ಅದು ಹೇಗೆ ಅಂತ ತೋರಿಸ್ತೀನಿ ನಾನು ಹ್ಯೂಮನ್ ರೋಬೋಟ್ ಥರ ಯೂಸ್ ಮಾಡ್ಬೋದು ಸೊ ಇದು ಪ್ರೋಟೋಟೈಪ್ ಆಗಿರೋದ್ರಿಂದ ನಾವು ಇದನ್ನು ಸೊ ಜಸ್ಟ್ ಈ ಕ್ಯಾಮ್ರಾಸ್ನ ಯೂಸ್ ಮಾಡಿದ್ರೆ ನಾವೇ ಡೇಟಾಸ್ನ ಕಲೆಕ್ಟ್ ಮಾಡಿ ಇದನ್ನು ಈ ರೀತಿ ತೋರಿಸ್ತಾ ಇದ್ದೀವಿ ಸೊ ಇಲ್ಲಿ ಯಾವುದೋ ಒಂದು ಡಿಸೀಸ್ ಪ್ಲಾಂಟ್ನ ಇದು ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಡಿಸೀಸ್ ಇರೋ ಪ್ಲಾಂಟ್ನೇ ತೊಗೊಳ್ಳೋಣ ಸೊ ಡಿಸೀಸ್ ಇರೋ ಪ್ಲಾಂಟ್ನ ತೊಗೊಂಡು ಅದನ್ನು ಅಲ್ಲಿಗೆ ಇಮೇಜ್ನ ಲೋಡ್ ಮಾಡ್ತೀವಿ ಓಪನ್ ಇಮೇಜ್ ಮಾಡಾದ್ಮೇಲೆ ಅದನ್ನ ಎನ್ಹಾನ್ಸ್ ಮಾಡ್ತೀವಿ ಎಕ್ಸ್ಟ್ರಾ ಏನು ಇದಕ್ಕೆ ಲೈಟ್ ಆಗಿ ಇದು ಮಾಡೋದಕ್ಕೆ ಎನ್ಹಾನ್ಸ್ ಮಾಡ್ತೀವಿ ನೆಕ್ಸ್ಟ್ ಎಕ್ಸ್ಪ್ರಿಮೆಂಟ್ ಮಾಡ್ತಾ ಇರ್ತೀವಿ ಸೊ ನಾವು ಮ್ಯಾಟ್ಲ್ಯಾಬ್ ಸಿಮ್ಯುಲೇಷನ್ ಯೂಸ್ ಮಾಡಿರೋದ್ರೆ ಇದರಲ್ಲಿ ನಾವು ಯೂಸ್ ಮಾಡೋದು KNN ಅಲ್ಗಾರಿದಮ್ ಅಂತ ಸೊ ಇದರಲ್ಲಿ ಕ್ಲಸ್ಟರ್ಸ್ ಕೇಳುತ್ತೆ ಯಾವ್ದ್ರಲ್ಲಿ ಜಾಸ್ತಿ ಅಫೆಕ್ಟ್ ಆಗಿದೆ ಯಾವ್ದ್ರಲ್ಲಿ ಇದು ಕಾಣಿಸ್ತಾ ಇದೆ ನಮಗೆ ಡಿಸೀಸ್ ಕಾಣಿಸ್ತಾ ಇದೆ ಅಂತ ಕೇಳುತ್ತೆ ಸೊ ಇದರಲ್ಲಿ ಕ್ಲಸ್ಟರ್ಸ್ ಕೇಳಿದಾಗ ಸೊ ಕ್ಲಸ್ಟರ್ ಕೊಡ್ತೀವಿ KNN ಕ್ಲಾಸಿಫೈ ಮಾಡ್ತೀವಿ ಸೊ ಈಗ ಡಿಸೀಸ್ ಇದೆ ಅಂತ ತೋರಿಸ್ತಿದೆ ಎಷ್ಟು ಪರ್ಸೆಂಟ್ ಅಫೆಕ್ಟೆಡ್ ಆಗಿದೆ ಅಂತ ತೋರಿಸ್ತಾ ಇದೆ ಸೊ ಹಾರ್ವೆಸ್ಟ್ ಆಗುತ್ತೆ ಇನ್ನೊಂದು 5-2 ಸೆಕೆಂಡ್ಸಲ್ಲೇ ಹಾರ್ವೆಸ್ಟ್ ಆಗುತ್ತೆ ಸೊ ಡಿಸೀಸ್ ಇದ್ರೆ ಮಾತ್ರ ಹಾರ್ವೆಸ್ಟ್ ಆಗುತ್ತೆ